ಮಾಡ್ಬೋದು. ಪ್ರಥಮವಾಗಿ ಇದಕ್ಕೆ ಬೇಕಾಗಿರೋದು ಎಕ್ಕದ ಗಿಡದ ಎಲೆ, ಎರಡು ಎಕ್ಕದ ಗಿಡದ ಎಲೆ ಬೇಕಾಗುತ್ತೆ. ಅದ್ರ ಮೇಲೆ ನಾನು ಒಂದು ತಂತ್ರ ಬರೆದಿದ್ದೇನೆ, ತೋರಿಸ್ತೇನೆ, ಹೇಳ್ತೇನೆ ಆಮೇಲೆ ನಿಮಗೆ. ತದನಂತರ ಒಂದು ಸೂಜಿ ಮತ್ತು ಒಂದು ದಾರ ಬೇಕಾಗ್ತದೆ, ಹಾಗೆ ನಾಲ್ಕು ಕಾಳು ಲವಂಗ ಬೇಕಾಗ್ತದೆ, ಹಾಗೆ ಬೆಳ್ಳುಳ್ಳಿ ಬೇಕಾಗ್ತದೆ. ವಿಶೇಷವಾಗಿ ಬೆಳ್ಳುಳ್ಳಿ ತಂತ್ರ, ಇದನ್ನು ಬಂಗಾಳಿ ತಂತ್ರ ಅಂತಲೂ ಕೂಡ ಕರಿಬೋದಾಗ್ತದೆ. ಹಾಗೆ ಸ್ವಲ್ಪ ಅರಿಶಿನ, ಸ್ವಲ್ಪ ಕುಂಕುಮ ತಗೋಬೇಕಾಗ್ತದೆ, ಮತ್ತು ಒಂದು ಕೆಂಪು ಬಣ್ಣದ ಬಟ್ಟೆ ಬೇಕಾಗುತ್ತೆ. ಇಷ್ಟು ಸರ್ವ ಜನ ವಶೀಕರಣ ತಂತ್ರಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳಾಗಿರ್ತವೆ ವೀಕ್ಷಕರೇ. ಪ್ರಥಮವಾಗಿ ನೋಡಿ, ಎಕ್ಕದ ಗಿಡದ ಎಲೆಯ ಮೇಲೆ ಒಂದು ಮಂತ್ರ ನೀವು ಬರೀಬೇಕಾಗ್ತದೆ. ನಾನು ಬರೆದಿದ್ದೇನೆ, ಕ್ಲಿಯರ್ ಆಗಿ ಕಾಣ್ತಾ ಇದೆ ನೋಡಿ ನಿಮಗೆ. ಓಂ ಹಿಂ ಶ್ರೀಂ ರಂ ಕ್ಲಿಂ ಸೋಂ ಸರ್ವಲೋಕ ವಶೀಕರಣ ಸ್ವಾಹ ಅಂತ ಈ ಮಂತ್ರನ ನೀವು ಬರಿಬೇಕಾಗ್ತದೆ. ಬರ್ಕೊಂಬಿಡಿ, ಓಂ ಹಿಂ ಶ್ರೀಂ ರಂ ಕ್ಲಿಂ ಸೋಂ ಸರ್ವಲೋಕ ವಶೀಕರಣ ಸ್ವಾಹ ಅಂತ ಈ ತಂತ್ರ ಮಾಡಿರುವಂತ ಮಂತ್ರನ ಒಂದು ಎಕ್ಕದ ಗಿಡದ ಎಲೆಯ ಮೇಲೆ ಬರೀರಿ. ತದನಂತರ ಇನ್ನೊಂದು ಎಕ್ಕದ ಗಿಡದ ಎಲೆಯ ಮೇಲೆ ಸ್ವಸ್ತಿಕ್ ಚಿಹ್ನೆ ಹಾಕಿ. ಸ್ವಸ್ತಿಕ್ ಚಿಹ್ನೆ ಹಾಕಿದ ನಂತರ ನೋಡಿ ವೀಕ್ಷಕರೇ, ನಿಮಗೆ ಯಾವ ಕೆಲಸ ಕಾರ್ಯದಲ್ಲಿ ಜಯಸಿದ್ಧಿ ಆಗಬೇಕು, ಯಾರು ಜಯಸಿದ್ಧಿ ಮಾಡಿಕೊಡಬೇಕು, ಯಾರಿಂದ ತೊಂದರೆ ಆಗ್ತಾ ಇದೆ ಅಂಥವರ ಹೆಸರು ರೈಟ್ ಅಥವಾ ಲೆಫ್ಟ್ ನಲ್ಲಿ ನೀವು ಬರೀಬೇಕಾಗ್ತದೆ. ಅದು ನಿಮಗೆ ಸಂಬಂಧಪಟ್ಟಿರ್ತದೆ, ಅಂಥವರ ಹೆಸರು ಈ ಎಕ್ಕದ ಗಿಡದ ಮೇಲೆ ಬರೀಬೇಕಾಗುತ್ತೆ. ತದನಂತರ ಏನ್ ಮಾಡ್ತೀರಾ ನೋಡಿ, ಈ ಬೆಳ್ಳುಳ್ಳಿ ಕಾಳುಗಳ ಮೇಲೆ ವಿಶೇಷವಾಗಿ ಸೂಜಿ ಮತ್ತು ದಾರದಿಂದ ನಾನು ತೋರಿಸ್ಕೊಟ್ಟಂಗೆ ನೀವು ಪೋಣಿಸ್ಬೇಕಾಗ್ತದೆ. ನೋಡಿ ತೋರಿಸ್ತೇನೆ, ನೋಡಿ ಈ ರೀತಿಯಲ್ಲಿ ಒಂದೊಂದಾಗಿ ಒಂದೊಂದಾಗಿ ನೀವು ಪೋಣಿಸ್ಬೇಕಾಗ್ತದೆ ಬೆಳ್ಳುಳ್ಳಿ ಕಾಳುಗಳನ್ನ ವೀಕ್ಷಕರೇ. ತದನಂತರ ಅದನ್ನೇನು ಮಾಡಬೇಕು ಅಂತ ನಾನು ಹೇಳ್ತೇನೆ ನಿಮಗೆ. ಎಲ್ಲ ರೀತಿಯಲ್ಲೂ ಸರ್ವ ಜನ ತಂತ್ರ ವಶ ಆಗಬೇಕು, ನಿಮ್ಮ ಪ್ರಕಾರ ಆಗಬೇಕು. ಕೆಲಸ ಕಾರ್ಯದಲ್ಲಿ ಮಾಡ್ತಕ್ಕಂಥ ವ್ಯವಹಾರದಲ್ಲಿ ಅಡ್ಡಿ ಆತಂಕಗಳು ಕೊಟ್ಟು ಮಾನಸಿಕವಾಗಿ ನಿಮಗೆ ಚಿತ್ರಹಿಂಸೆ ಕೊಡ್ತಾ ಇದ್ರೆ, ಆ ಜನರು ಯಾವುದೇ ರೀತಿಯಲ್ಲಿ ಶತ್ರು ಭಾವನೆ ಬೇಡ, ಉತ್ತಮವಾಗಿ ನಿಮ್ಮ ಜೊತೆ ಹೊಂದಾಣಿಕೆಯಿಂದ ಇರಬೇಕಂದ್ರೆ ಈ ಒಂದು ತಂತ್ರ ನೀವು ಮನೆಯಲ್ಲೇ ಮಾಡಬಹುದು. ನೋಡಿ ಈ ರೀತಿಯಲ್ಲಿ ಮಾಡಿದ ನಂತರ ಇದನ್ನು ಗಂಟು ಹಾಕಬೇಕಾಗ್ತದೆ. ನೀವು ಸರ್ವ ಕಾರ್ಯದಲ್ಲಿ ಜಯಸಿದ್ಧಿ ಆಗಬೇಕು, ಅಂದ್ಕೊಂಡಿರೋ ವಿಚಾರದಲ್ಲಿ ಏಳಿಗೆ ಆಗಬೇಕು ಅಂತ ಈ ರೀತಿಯಲ್ಲಿ ನೀವು ಈ ಒಂದು ಕೆಲವು ದಾರದ ಮುಖಾಂತರ ಬೆಳ್ಳುಳ್ಳಿಯನ್ನು ಈ ತಂತ್ರ ಮಾಡಿ ಈ ಥರ ಗಂಟು ಹಾಕಿ ವೀಕ್ಷಕರೇ. ತದನಂತರ ಏನು ಮಾಡ್ತೀರಾ ನೋಡಿ, ಈ ಥರ ಕಟ್ ಮಾಡಿ ಇದನ್ನು ವಿಶೇಷವಾಗಿ ಸೈಡಿಗೆ ಇಟ್ಕೊಳ್ಳಿ ಪ್ರಥಮವಾಗಿ. ಓಕೆ, ಆಮೇಲೆ ಏನು ಮಾಡ್ತೀರಾ ಗೊತ್ತಾ ನೋಡಿ, ಈ ಒಂದು ಏನು ತಂತ್ರ ಮಾಡಿರ್ತೀವಿ, ಮಂತ್ರ ಬರೆದಿರುವಂಥ ವಿಳ್ಳೆ ಎಕ್ಕದ ಗಿಡನ, ಎಕ್ಕದ ಗಿಡ ಎಲೆನ ಕೆಳಗಿಡಿ. ಅದರ ಮೇಲೆ ನೋಡಿ ಈ ರೀತಿಯಲ್ಲಿ ಸ್ವಸ್ತಿಕ್ ಚಿಹ್ನೆ ಬರೆದಿರುವಂಥ ಎಲೆ ಇಡಬೇಕಾಗುತ್ತೆ. ಆಮೇಲೆ ನಾಲ್ಕು ಲವಂಗನ ಅದ್ರ ಮೇಲೆ ಹಾಕಿ. ಓಕೆ, ಆಮೇಲೆ ಏನು ಮಾಡ್ತೀರಾ ಅಂದರೆ, ಏನು ನೀವು ತಂತ್ರ ಮಾಡಿರ್ತೀರ ಬಂಗಾಳಿ ತಂತ್ರ ಮಂತ್ರದ ಮೇಲೆ ಇದನ್ನು ಇಟ್ಟು ವೀಕ್ಷಕರೇ, ಇಷ್ಟೇ ಸರಳವಾಗಿರ್ತದೆ. ಶ್ರದ್ಧಾಭಕ್ತಿಯಿಂದ ಸರ್ವ ಜನ ವಶೀಕರಣ ಪ್ರಾಮಾಣಿಕವಾಗಲಿ ಅಂತ ಇದ್ರ ಮೇಲೆ ಅರಶಿನ ಕುಂಕುಮ ಹಾಗೆ ನೀವು ಸಂಕಲ್ಪನೆ ಮಾಡಿಕೊಳ್ಳಿ. ಆಮೇಲೆ ಏನು ಮಾಡ್ತೀರಾ ಗೊತ್ತಾ, ಇದನ್ನು ಮಡಚುವಂಥ ವಿಧಾನ ಇರ್ತದೆ ವೀಕ್ಷಕರೇ ನೋಡಿ, ಈ ರೀತಿಯಲ್ಲಿ ಇದನ್ನು ಮಡಚಬೇಕಾಗ್ತದೆ. ನಾಲ್ಕು ಫಸ್ಟು ಎಲೆಗಳನ್ನ ಈ ರೀತಿಯಲ್ಲಿ ನೀವು ಮಡಿಚ್ಕೊಳ್ಳಿ. ನೋಡಿ ಇಷ್ಟೇ, ಇದನ್ನ ಮಡಿಸಿದ ನಂತರ ಕೆಂಪು ಏನು ನಾವು ಹೇಳ್ತೀವಿ ದುರ್ಗೆಯ ಅನುಷ್ಠಾನ ಇರುವಂಥ ಕೆಂಪು ಬಟ್ಟೆಯಲ್ಲಿ ಇದನ್ನು ಈ ಥರ ಫೋಲ್ಡ್ ಮಾಡಿಕೊಳ್ಳಿ. ಈ ಥರ ಫೋಲ್ಡ್ ಮಾಡಿಕೊಂಡು ವೀಕ್ಷಕರೇ, ತದನಂತರ ಒಂದು ದಾರದ ಸಹಾಯದಿಂದ ಇದನ್ನು ಕಟ್ಟಬೇಕಾಗ್ತದೆ. ಈ ಥರ ನೋಡಿ, ಈ ರೀತಿಯಲ್ಲಿ ಒಂದು ದಾರದ ಸಹಾಯದಿಂದ ಅದನ್ನು ಕಟ್ಟಿಬಿಡಿ, ಸಂಪೂರ್ಣವಾಗಿ ಈ ರೀತಿಯಲ್ಲಿ ಕಟ್ಟಿಬಿಡಿ. ಕಟ್ಟಿಬಿಟ್ಟು ವೀಕ್ಷಕರೇ ನೋಡಿ, ನಾನು ತೋರಿಸ್ತೇನೆ ಈ ರೀತಿಯಲ್ಲಿ ತಂತ್ರ ಮಾಡಿರೋದನ್ನ ಕಟ್ಟಿಬಿಟ್ಟು ನಿಮ್ಮ ಮನೆಯ ಬಾಗಿಲಿಗೆ, ನಿಮ್ಮ ಮನೆಯ ಬಾಗಿಲಿಗೆ ಕಟ್ಟಿ ಮೂರು ಅಮಾವಾಸ್ಯೆ ಪೂಜೆ ಮಾಡಿ ವೀಕ್ಷಕರೇ. ಸರ್ವ ಜನ ವಶೀಕರಣ ತಂತ್ರ ಸಕಲ ಕಾರ್ಯ ಸಿದ್ಧಿಗಾಗಿ ನಿಮಗೆ ಫಲ ಸಿಕ್ಕಿರ್ತದೆ. ನೀವು ಅಂದ್ಕೊಂಡಿರುವಂಥ ವಿಚಾರದಲ್ಲಿ ಸರ್ವ ಜನ ವಶೀಕರಣ ನಿಮಗಾಗಿರುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರಥಮವಾಗಿ ಈ ಒಂದು ತಂತ್ರ ಪ್ರಾಮಾಣಿಕವಾಗಿ ಮಾಡಿ ಫಲ ಸಿಗುತ್ತೆ ಹೇಳಿದ್ನಲ್ಲ ವೀಕ್ಷಕರೇ. ಅದನ್ನು ಮನೆಯ ತಲಬಾಗಿಲಿಗೆ ಕಟ್ಟಿ ನೀವು ಪೂಜೆ ಮಾಡಿ ಇಷ್ಟಾರ್ಥ ಕಾರ್ಯ ಸಿದ್ಧಿ ಆಗಿರ್ತದೆ. ನಮಸ್ಕಾರ ವೀಕ್ಷಕರೇ. ಒಳ್ಳೊಳ್ಳೆ ತಂತ್ರಗಳನ್ನ ಬಿಡ್ತಾ ಇರ್ತವೆ, ಆದಷ್ಟು SR ಕನ್ನಡ TV ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಮಸ್ಯೆಗಳ ಹಾಗೂ ಪರಿಹಾರಗಳಿಗಾಗಿ ಸಂಪರ್ಕಿಸ್ಕೋಬಹುದು. ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಹೋಗ್ತಾ ಇರ್ತದೆ, ಎಂತಹ ಸಮಸ್ಯೆಗಳಿದ್ರೂ ಪರಿಹಾರ ಮಾಡಿಕೊಡ್ತೀವಿ. ನಮಸ್ಕಾರ ವೀಕ್ಷಕರೇ.